ಓಂ ಗಂ ಗಣಪತಯೇ ನಮಃ. ಓಂ ಐಂ ಮಹಾಸರಸ್ವತ್ಯೈ ನಮೋ ನಮಃ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಆಯುರ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ಕೊಡಲಿ. ಸಮೃದ್ಧ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಬಂಧುಗಳೇ, ಅತ್ಯಂತ ಶೀಘ್ರವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ಯಾವುದಿದೆಯೋ ಅದರಲ್ಲಿ ಕೆಲವೇ ದಿನಗಳಲ್ಲಿ ಲಾಭವನ್ನು ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಈ ಒಂದು ರೆಮಿಡಿ ಯಾವುದು ಅಂದರೆ, ನೀವು ನಿಮ್ಮ ಮನೆಗೆ ಯಾವತ್ತಾದರೂ ಸರಿಯೇ ನೆಂಟರು ಅಂತ ಪ್ರತಿಯೊಂದು ಮನೆಗೂ ಬಂದೇ ಬರ್ತಾರೆ. ನೆಂಟರು ನಿಮಗೆ ಇಷ್ಟವಾಗಿರ್ತಕ್ಕಂಥ ಬಂಧುಗಳು ಬಂದದ ದಿನ ನೆನಪಿಟ್ಕೊಳ್ಳಿ, ಅಥವಾ ಬರ್ತಾರೆ ಆ ದಿನ ಆಯ್ಕೆ ಮಾಡ್ಕೊಳ್ಳಿ. ಅಂತಹ ಬಂಧುಗಳು ಬಂದಿರತಕ್ಕಂತಹ ದಿನ ನೀವು ಏನು ಮಾಡಬೇಕು ಅಂತಂದರೆ, ಎಷ್ಟು ಜನ ಬಂದಿರ್ತಾರೆ ಆ ಬಂಧುಗಳು ಲೆಕ್ಕ ಮಾಡ್ಕೊಳ್ಳಿ. ಅವರಿಗೆ ಊಟ ಕೊಡಿ, ತಿಂಡಿ ಕೊಡಿ, ಆತಿಥ್ಯವನ್ನು ಮಾಡಿ ಅವರಿಗೆಲ್ಲ. ಅದಾದ ನಂತರ ಎಷ್ಟು ಜನ ಬಂದು ಹೋದರು ಆ ಲೆಕ್ಕ ಇಟ್ಕೊಳ್ಳಿ. ನಂತರ ನಿಮ್ಮ ಮನೆ ಎಷ್ಟು ಜನ ಇದ್ದಾರೆ ಅಷ್ಟು ಲೆಕ್ಕ ಮಾಡ್ಕೊಳ್ಳಿ. ಒಟ್ಟಾರೆ ಈ ಎರಡನ್ನು ಕೂಡ ನೀವು ಪ್ಲಸ್ ಮಾಡ್ಕೊಳ್ಳಿ, ಕೌಂಟ್ ಮಾಡ್ಕೊಳ್ಳಿ. ಅವರೊಂದು 4 ಜನ, ನೀವೊಂದು 4 ಜನ, 8 ಜನ ಆಗಿದ್ದರೆ ಈ 8 ಜನ ಮೇಲ್ಪಟ್ಟು ಒಂದು ಜಾಸ್ತಿ ಆಗ ಒಟ್ಟಾರೆ ಚಪಾತಿಗಳು ಮಾಡ್ಕೋಬೇಕು. ಬಂಧುಗಳು ಬಂದು ಹೋಗಿರೋ ಸಂಖ್ಯೆ ಎಷ್ಟು ಚಪಾತಿ, ನಿಮ್ಮನೆ ಇರತಕ್ಕಂತಹ ಸಂಖ್ಯೆ ಎಷ್ಟು, ಸದಸ್ಯರಿರೋ ಸಂಖ್ಯೆ ಎಷ್ಟು ಚಪಾತಿ, ಒಂದು ಎಕ್ಸ್ಟ್ರಾ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು. ಈ ಚಪಾತಿಗಳನ್ನು ನೀವು ವ್ಯವಸ್ಥೆ ಮಾಡಿಕೊಳ್ಳುತ್ತಾ ನಾಯಿಗಳಿಗೆ ಸಮರ್ಪಣೆ ಮಾಡಲೇಬೇಕು. ಎರಡನೇದು, ಅವತ್ತೇ ಒಂದು ಕುಂಬಳಕಾಯಿನ ತರಬೇಕು, ಸಿಹಿ ಕುಂಬಳಕಾಯಿನ ತರಬೇಕು. ತಂದುಬಿಟ್ಟು ಮನೆಗೆ ಹಿಳಿ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಹಿಳಿ ತೆಗಿಬೇಕು. ಬೂದು ಕುಂಬಳಕಾಯಿ ಎಲ್ಲ ಈ ಹಿಳಿ ತೆಗಿಬೇಕು ಅಂತ ನೀವು ಬೂದು ಕುಂಬಳಕಾಯಿ ನೆನಪು ಮಾಡ್ಕೊಳ್ತೀರಿ. ಸಿಹಿ ಕುಂಬಳಕಾಯಿನ ತರಬೇಕು, ಮನೆಗೆ ಹಿಳಿ ತೆಗಿಬೇಕು. ಮನೆಯಿಂದ ಒಳಗೆ ಬರಬೇಕಾದ್ರೆ ಹಿಳಿ ತೆಗೆತಾ ಮನೆ ಒಳಗೆ ತಗೊಂಡು ಬರ್ತೀರಿ. ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡಿ ಪೀಸ್ ಮಾಡ್ಕೊಳ್ತೀರಿ. ಅದನ್ನು ಮೇಲ್ಭಾಗದಲ್ಲಿರ್ತಕ್ಕಂಥ ಒಟ್ಟು ಸಹಿತ ತೆಗೆದುಬಿಟ್ಟು ಕೋತಿಗಳಿಗೆ ಹಂಚೋ ಪ್ರಯತ್ನವನ್ನು ಮಾಡ್ತೀರಿ. ಕೋತಿಗಳಿಗೆ ಹಂಚಿ ನೀವು ಬರಬೇಕಾದ್ರೆ ಮಾರ್ಗ ಮಧ್ಯೆ ಕೈ ಕಾಲು ತೊಳೆದುಕೊಳ್ತಾ ಬರಬೇಕಾದ್ರೆ ನಿಮಗೆ ಅರ್ಕ ಪುಷ್ಪ ಅಂದರೆ ಬಿಳಿ ಎಕ್ಕದ ಗಿಡದ ಹೂವು, ಅದರ ಎಲೆ ಒಂದು 4 ತಂದು ನಿಮ್ಮ ತಿಜೋರಲ್ಲಿ ಇಟ್ಟು ಪರೀಕ್ಷೆ ಮಾಡಿ, ಇಷ್ಟು ಮಾಡಿಕೊಂಡು ನೋಡಿ ಕೆಲವೇ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮದಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಬಿಸ್ನೆಸ್ ಆಗಿ ಮಾರ್ಪಾಡ್ತದೆ. ತುಂಬ ಸಣ್ಣದಾಗಿದ್ರು ಕೂಡ ದೊಡ್ಡ ಮಟ್ಟದ ಬಿಸ್ನೆಸ್ ಆಗಿ ಮಾರ್ಪಾಟು ಮಾಡೋಕ್ಕೆ ಸದವಕಾಶವಾಗಿ ಬರತಕ್ಕಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ತುಂಬ ಜನಕ್ಕೆ ಇದನ್ನು ಕೊಟ್ಟು ದೊಡ್ಡ ಮಟ್ಟದ ವ್ಯಾಪಾರಸ್ಥರು ಆ ವ್ಯಾಪಾರದಲ್ಲಿ ಲಾಭವನ್ನು ಕಂಡಿರತಕ್ಕಂಥ ಈ 2 ರೆಮಿಡಿಯನ್ನು ನೀವು ಮಾಡಿಕೊಂಡ್ರೆ ಇನ್ನಷ್ಟು ಪ್ರಗತಿಯನ್ನು ತಾವು ಕಾಣ್ತೀರಿ.